ವಾಸ್ತು ಹೆಸರಿನಲ್ಲಿ ನಾವಿಂದು ವಾಸ್ತವವನ್ನೇ ಮರೆತು ಬಿಟ್ಟಿದ್ದೇವೆ. ಮಾತೆತ್ತಿದರೆ ವಾಸ್ತು ವಾಸ್ತು ಎನ್ನುವವರ ನಡುವೆ ಸಿಲುಕಿರುವ ವಾಸ್ತು ಅತಿರೇಕವೆನಿಸಿಬಿಟ್ಟಿದೆ. ಹೊಸ ಮನೆಯಲ್ಲಿ ನಿಮ್ಮ ಭವಿಷ್ಯದ ಜೀವನವು ಎಷ್ಟು ಸಂತೋಷದಿಂದ ಕೂಡಿರುತ್ತದೆ ಎಂಬುದರ ಹೆಚ್ಚಿನ ಭಾಗವು ನಿಮ್ಮ ಮನೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿರ್ಮಿಸಲಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎನ್ನುವಷ್ಟರ ಮಟ್ಟಿಗೆ ವಾಸ್ತು ದುರ್ಬಳಕೆಯಾಗುತ್ತಿದೆ. ಅಗತ್ಯ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೂ ಅನೇಕರು ವಾಸ್ತುಶಾಸ್ತ್ರದ ಅಡಿಯಲ್ಲಿ ಸೂಚಿಸಲಾದ ನಿಯಮಗಳನ್ನು ಅನ್ವಯಿಸುತ್ತಿದ್ದಾರೆ. ಇದು ದಿಕ್ಕಿನ ಜೋಡಣೆಗಳು ಆಧ್ಯಾತ್ಮಿಕ ಸಾಮರಸ್ಯವನ್ನು ಉಂಟುಮಾಡುತ್ತದೆ ಎಂದು ಹೇಳುವ ಪ್ರಾಚೀನ ಹಿಂದೂ ವಾಸ್ತುಶಿಲ್ಪದ ಸಿದ್ಧಾಂತವಾಗಿದೆ. ಹಲವರು ವಾಸ್ತುಶಾಸ್ತ್ರದ ಮಹತ್ವದ ಬಗ್ಗೆ ತಿಳಿದಿರಬಹುದು, ಆದರೆ ವಾಸ್ತುವನ್ನು ತಲೆಬುಡವಿಲ್ಲದೆ ನಂಬುವವರೇ ಜಾಸ್ತಿ. ಹೊಸ ಮನೆಗೆ ವಾಸ್ತು ನಿಯಮಗಳನ್ನು ಹೇಗೆ ಅಳವಡಿಸಬೇಕು ಎಂಬುದರ ಕುರಿತು ಅನೇಕರಿಗೆ ಸ್ಪಷ್ಟ ಕಲ್ಪನೆ ಇಲ್ಲ. ಒಳ್ಳೆಯದಾದರೂ ವಾಸ್ತು, ಕೆಟ್ಟದಾದರೂ ವಾಸ್ತು ಎನ್ನುವ ಮನಸ್ಥಿತಿ ಹಲವರದು. ಅರೆಬರೆ ಜ್ಯೋತಿಷಿಗಳ ಬಾಯಿಗೆ ಸಿಕ್ಕ ವಾಸ್ತು ತನ್ನ ತನವನ್ನೇ ಕಳೆದುಕೊಂಡು ಬಿಟ್ಟಿದೆ. ಏನಿದು ವಾಸ್ತು, ಏನಿದರ ಮಹತ್ವ, ವಾಸ್ತವದಲ್ಲಿ ವಾಸ್ತು ಏನಾಗಿದೆ ಎಂಬುದನ್ನ ತಿಳಿಯೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟುವಾಗ, ಮನೆ ಕೊಳ್ಳುವಾಗ, ಆಫೀಸು ಕ್ಯಾಬಿನ್ಗಳನ್ನ ನಿರ್ಮಿಸುವಾಗ ಎಲ್ಲಾ ಸಂದರ್ಭಗಳಲ್ಲೂ ಎದ್ದು ಕೇಳುವಂತೆ ಸದ್ದು ಮಾಡುವ ಒಂದೇ ಪದ ವಾಸ್ತು. ಯಾಕಂದ್ರೆ ವಾಸ್ತು ಅನ್ನೋ ಭ್ರಮೆ ಸುಶಿಕ್ಷಿತರಲ್ಲಿ ನಗರ ಪ್ರದೇಶಗಳಲ್ಲಿ ಎಷ್ಟು ಅಪ್ರಬುದ್ಧವಾಗಿ ವ್ಯಾಪಿಸಿದೆ ಎಂದರೆ ಅನಿಷ್ಟಕ್ಕೆಲ್ಲ ವಾಸ್ತು ಪುರುಷನೇ ಕಾರಣ ಎಂಬ ಹೊಸ ಗಾದೆ ಹುಟ್ಟಿಕೊಳ್ಳಬಹುದು. ವಾಸ್ತವದಲ್ಲಿ ವಾಸ್ತು ಎಂದರೇನು? ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಮನೆ ನಿರ್ಮಿಸುವಾಗ ಪಂಚಾಂಗ ಎಂಬ ಪದ ಚಾಲ್ತಿಯಲ್ಲಿತ್ತು. ಮನೆಯ ಪಂಚಾಂಗ ಎಂದರೆ ಮನೆಯ ಅಡಿಪಾಯ. ಈ ಅಡಿಪಾಯ ಹಾಕುವಾಗಲೇ ಐದು ಅಂಶಗಳಾದ ಭೂಮಿ, ಗಾಳಿ, ಬೆಳಕು, ನೀರು, ಅಗ್ನಿ, ಆಕಾಶ, ಈ ಪಂಚಭೂತಗಳ ಪ್ರಭಾವವನ್ನು ಗಮನದಲ್ಲಿ ಇರಿಸಿಕೊಳ್ಳಲಾಗುತ್ತಿತ್ತು. ಮನೆ ಕಟ್ಟುವ ಭೂಮಿಯ ತಳಪದರಗಳು ಮನೆ ಕಟ್ಟಲು ಯೋಗ್ಯವೇ? ಸಡಿಲ ಮಣ್ಣು ಹೊಂದಿದ್ದು ಭೂ ಕುಸಿತ ಸಂಭವಿಸಬಹುದೇ? ಕಲ್ಲಿನ ಪದರ ಹೊಂದಿದ್ದು ಬಾವಿ ತೋಡಿದಾಗ ನೀರು ಸಿಗದೇ ಹೋಗಬಹುದೇ? ಇತ್ಯಾದಿ ವಿಚಾರಗಳನ್ನ ಅನುಭವ ಉಳ್ಳವರು ಪರಿಶೀಲಿಸುತ್ತಿದ್ದರು. ಗಾಳಿ ವೇಗವಾಗಿ ಬೀಸುವ ದಿಕ್ಕಿನಲ್ಲಿ ಮನೆ ಬಾಗಿಲು ಇಡಬಾರದು. ಗಾಳಿ ಮಳೆ ಸಂದರ್ಭದಲ್ಲಿ ಮಳೆಯನ್ನು ಒಳಗೆ ತಂದು ಚಲ್ಲುತ್ತದೆ ಎಂಬ ಕಾಳಜಿ ಇತ್ತು. ಪ್ರಬಲ ಗಾಳಿ ಮನೆಯೊಳಕ್ಕೆ ನುಗ್ಗಿ ಸೂರನ್ನೇ ಹಾರಿಸುವ ಅಪಾಯ ಇರುತ್ತಿತ್ತು. ಹೀಗಾಗಿ ಗಾಳಿ ಬೀಸುವ ದಿಕ್ಕನ್ನು ಗಮನಿಸಲಾಗುತ್ತಿತ್ತು. ಸೂರ್ಯೋದಯದ ಕಿರಣಗಳು ಮನೆಯೊಳಕ್ಕೆ ಪ್ರವೇಶಿಸಿದರೆ ಮನೆಯೊಳಗಿನ ವಾತಾವರಣ ಶುದ್ಧವಾಗಿರುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ದೃಷ್ಟಿಯಿಂದ ಸೂರ್ಯನ ಕಿರಣಗಳು ಮನೆಯೊಳಗೆ ಪ್ರವೇಶಿಸುವಂತಹ ವ್ಯವಸ್ಥೆ ಅಗತ್ಯವಿತ್ತು. ಮನೆ ಕಟ್ಟುವಾಗ ಹೊಳೆ, ತೊರೆಗಳ ಹರಿವು, ಪ್ರವಾಹ ಬಂದಾಗ ತಲುಪುವ ಮಟ್ಟವನ್ನು ಆಧರಿಸಿ ಸ್ಥಳ ನಿಗದಿಪಡಿಸಲಾಗುತ್ತಿತ್ತು. ಹಾಗೆಯೇ ಮಳೆಯಿಂದ ಹರಿದು ಬರುವ ನೀರು ಮನೆ ಮುಂದೆ ಒಡ್ಡು ನಿಂತರೆ ಅಡಿಪಾಯ ತೇವಗೊಂಡು ಕುಸಿಯುವ ಸಂಭವ ಇರುತ್ತಿದ್ದರಿಂದ ಈ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತಿತ್ತು. ಕುಡಿಯುವ ಮತ್ತು ಇತರ ಬಳಕೆಗೆ ಮನೆಗೊಂದು ಬಾವಿ ಆಗ ಸರ್ವೇ ಸಾಮಾನ್ಯ. ಅಂತರ್ಜಲವೇ ಜೀವಜಲ, ಹೀಗಾಗಿ ಎಲ್ಲಿ ಜಲಮೂಲ ಇದೆಯೋ ಅಲ್ಲಿ ಮನೆ ನಿರ್ಮಿಸುವುದು ವಾಡಿಕೆಯಾಗಿತ್ತು. ದನದ ಕೊಟ್ಟಿಗೆ, ಹುಲ್ಲಿನ ಬಣವೆಗಳು ಮುಂತಾದ ದಹ್ಯ ವಸ್ತುಗಳು ಇರುವ ಸ್ಥಳಗಳು ಅಡುಗೆ ಮನೆಯಿಂದ ದೂರ ಇರಬೇಕು ಎಂಬುದಷ್ಟೇ ಅಂದಿನವರ ಚಿಂತನೆಯಾಗಿತ್ತು. ಅದಕ್ಕೆ ತಕ್ಕಂತೆ ಮನೆಗಳನ್ನ ನಿರ್ಮಿಸುತ್ತಿದ್ದರು. ಆಕಾಶ ಅಂದರೆ ಅವಕಾಶ ಎಂಬ ಇನ್ನೊಂದು ಅರ್ಥವೂ ಇದೆ. ಮನೆಗಳನ್ನು ನಿರ್ಮಿಸುವಾಗ ಅವಕಾಶಗಳ ಬಳಕೆ ಅಂದರೆ ಸ್ಪೇಸ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ನೇರ ಅರ್ಥಕ್ಕೆ ಬರಬೇಕೆಂದರೆ ತೊಟ್ಟಿ ಮನೆಗಳಲ್ಲಿ ಮಧ್ಯ ತೆರೆದುಕೊಳ್ಳುವ ಅವಕಾಶ ಆಕಾಶಕ್ಕೆ ಕನೆಕ್ಟ್ ಮಾಡುತ್ತವೆ. ಇದು ಇಡೀ ಮನೆಯ ವಾತಾವರಣವನ್ನು ಚೈತನ್ಯಶಾಲಿಯಾಗಿಸುತ್ತದೆ. ವಾಸ್ತು ಎಂದರೆ ಇಷ್ಟೇ ಸರಳ, ಮತ್ತು ಇದರ ಹೊರತಾಗಿ ಏನೇನೂ ಇಲ್ಲ. ಆದರೆ ಇಂದು ವಾಸ್ತು ಮತ್ತು ಜ್ಯೋತಿಷ ಜನರನ್ನು ಮೌಢ್ಯದ ತುತ್ತ ತುದಿಗೆ ಕೊಂಡೊಯ್ದಿವೆ. ಜಾಗತೀಕರಣ ಬಂದ ಮೇಲೆ ಕೈಗಾರೀಕರಣ ಹೆಚ್ಚಿತು. ಪುರುಷರಿಗೆ ಮಹಿಳೆಯರಿಗೆ ಸಮಾನ ಅವಕಾಶಗಳು ದೊರೆಯತೊಡಗಿದವು. ಭಾರತೀಯರ ಜೀವನ ಮಟ್ಟ ಸುಧಾರಿಸಿತು. ಜನರ ಕೈಯಲ್ಲಿ ದುಡ್ಡು ಓಡಾಡತೊಡಗಿತು. ಎಲ್ಲ ಒಳ್ಳೆಯದೇ ಆಯಿತು. ನಗರ ಜೀವನದ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು ಹೆಚ್ಚಾಗತೊಡಗಿದವು. ದುಡ್ಡಿನ ಹಿಂದೆ, ವೈಭೋಗದ ಹಿಂದೆ ಓಡತೊಡಗಿದ ಜನರ ವೈಯಕ್ತಿಕ ಜೀವನ ಸಮತೋಲನ ತಪ್ಪತೊಡಗಿತು. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಇನ್ನೊಂದು ಕಡೆ. ಗಂಡನಿಗೆ ಅವನದೇ ಆದ ಆದ್ಯತೆಗಳು, ಹೆಂಡತಿಗೆ ತಾನೂ ದುಡಿಯುವ ತಹತಹ, ಮಕ್ಕಳಿಗೆ ಅಪ್ಪ ಅಮ್ಮ ಕೈಗೆ ಸಿಗದ ಬೇಸರ. ಸಂಬಂಧಗಳು, ಸಂಪರ್ಕಗಳು ಆಯಾ ತಪ್ಪತೊಡಗಿದವು. ಸಮಸ್ಯೆಯ ಮೂಲ ತಮ್ಮಲ್ಲೇ ಇದ್ದರೂ ಜನ ಅದನ್ನು ಅರ್ಥ ಮಾಡಿಕೊಳ್ಳದೆ ಬೇರೆ ಮೂಲ ಹುಡುಕಲು ಹೊರಟರು.
ಇಷ್ಟರಲ್ಲಾಗಲೇ ಗ್ರಹಗತಿಗಳು ಜಾತಕಗಳ ಮೂಲಕ ಜನರ ಮನಸ್ಸು ಬುದ್ಧಿಗಳನ್ನು ಅತಿಕ್ರಮಿಸಿ ಕಲುಷಿತಗೊಳಿಸಿದ್ದವರು ಹಣ ಗಳಿಕೆಯ ಹೊಸ ಮಾರ್ಗ ಹುಡುಕತೊಡಗಿದ್ದರು. ಅಷ್ಟರಲ್ಲಿ ಅವರಿಗೆ ಕೈತುಂಬ ದುಡಿಯುವ ಆದರೆ ವೈಯಕ್ತಿಕ ಸಮಸ್ಯೆಗಳ ಸುಳಿಯಲ್ಲಿ ವಿಲವಿಲ ಅಂತ ಒದ್ದಾಡುತ್ತಿರುವ ಹೊಸ ತಲೆಮಾರೊಂದು ಗೋಚರಿಸಿತು. ಗಪಕ್ಕನೆ ಹಿಡಿದುಕೊಂಡರು. ಅವರ ತಲೆಯಲ್ಲಿ ವಾಸ್ತು ಎಂಬ ಹುಳು ಬಿಟ್ಟರು. ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಅಗೋಚರ ಶಕ್ತಿಯೊಂದು ಇದೆ ಎಂದು ಅರಿವಾದಾಗ ಅದರ ಸಂಕೇತವಾಗಿ ಮನುಷ್ಯ ದೇವರನ್ನ ಸೃಷ್ಟಿಸಿಕೊಂಡ. ಅದೇ ರೀತಿ ತನ್ನ ಕಷ್ಟ ಕಾರ್ಪಣ್ಯಗಳ ಮೂಲ ಗೊತ್ತಾಗದೇ ಇದ್ದಾಗ ಅವುಗಳನ್ನು ಗ್ರಹಗತಿಗಳ ಮೇಲೆ ಹುಟ್ಟಿದ ಗಳಿಗೆಯ ಮೇಲೆ ಹೇರಲು ಶುರು ಮಾಡಿದ. ಕಾಲ ಬದಲಾದಂತೆ ಶಿಕ್ಷಣ ವ್ಯಾಪಕವಾಗುತ್ತಿದ್ದಂತೆ ಜಾತಕ ಇತ್ಯಾದಿಗಳನ್ನು ನಂಬುವವರು ಕಡಿಮೆಯಾದರು. ಆಗ ಫ್ರೆಶ್ ಆಗಿ ಹುಟ್ಟಿಕೊಂಡಿದ್ದು ವಾಸ್ತುದೋಷ. ಅದನ್ನು ನಂಬಲು ತೊಡಗಿದ್ದೇ ಸುಶಿಕ್ಷಿತ ಜನರ ಮೌಢ್ಯದ ಇನ್ನೊಂದು ಅಧ್ಯಾಯ ಪ್ರಾರಂಭವಾಯಿತು. ದೇವಮೂಲೆಯಲ್ಲಿ ಅಡುಗೆ ಮನೆ ಇದೆ, ಅದಕ್ಕೆ ಸಂಬಂಧಗಳಿಗೆ ಬೆಂಕಿ ಬಿದ್ದಿದೆ ಎಂದ ವಾಸ್ತು ತಜ್ಞ. ಅಡುಗೆ ಮನೆ ಇನ್ನೊಂದು ಮೂಲೆಗೆ ಹೋಯಿತು. ಸಂಬಂಧದ ನಡುವಿನ ಹೊಗೆ ಕಡಿಮೆಯಾಗಲಿಲ್ಲ. ಆದರೆ ವಾಸ್ತು ಭ್ರಮೆಯಿಂದ ಇಷ್ಟಪಟ್ಟು ಕಟ್ಟಿಸಿದ್ದ ಮನೆಯನ್ನು ಅರ್ಧಕ್ಕರ್ಧ ಒಡೆದವರೂ ಇದ್ದಾರೆ. ಅಲ್ಲಿ ಮೆಟ್ಟಿಲು ಇರಬಾರದು, ಇಲ್ಲಿ ಟಾಯ್ಲೆಟ್ ಇರಬಾರದು ಅಂತೆಲ್ಲ ಹೇಳಿ ಸಲಹೆ ನೀಡತೊಡಗಿದರು. ಈ ಕಡೆಯಿಂದ ಸಂಭಾವನೆ, ಆ ಕಡೆಯಿಂದ ಕಮಿಷನ್. ಈ ನಡುವೆ ಭಾರತಕ್ಕೆ ವಕ್ಕರಿಸಿತು ಚೀನಾದ ಫೆಂಗ್ಶುಯಿ. ವಿದ್ಯಾವಂತರ ಹುಚ್ಚು ಎಲ್ಲಿಗೆ ಏರಿತೆಂದರೆ ಮನೆ ಮನೆಯ ಶೋಕೇಸ್ಗಳಲ್ಲಿ ನಗುತ್ತಿರುವ ಹೊಟ್ಟೆ ಮನುಷ್ಯನ ಗೊಂಬೆ ಕಾಣತೊಡಗಿತು. ಗಾಳಿ ಗಂಟೆ ರಿಂಗಣಿಸತೊಡಗಿತು. ಹರಳುಗಳು ಗೋಡೆಗೆ ನೇತಾಡತೊಡಗಿದವು. ಫೆಂಗ್ಶುಯಿ ಚೀನಾದ ಶಾಸ್ತ್ರ. ಇದನ್ನು ನಮ್ಮಲ್ಲಿನ ಗುರುಜಿ ಅನಿಸಿಕೊಂಡ. ಯಾರು ಟಿವಿಯಲ್ಲಿ ಪ್ರಚಾರ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಫೆಂಗ್ಶುಯಿ ಪುಸ್ತಕಗಳು ಲಭ್ಯವಾಗತೊಡಗಿದ್ದರಿಂದ ಜನರು ತಾವೇ ಸ್ವಂತಹ ವಾಸ್ತು ಮಾಡಿಕೊಳ್ಳತೊಡಗಿದರು. ಹೀಗೆ ಸರಳ ದಾರಿಯಲ್ಲಿ ಫೆಂಗ್ಶುಯಿ ವಾಸ್ತುವನ್ನು ತಂದವರಿಗೆ ತಮ್ಮ ವಾಸ್ತು ಪದ್ಧತಿಯನ್ನ ಸೇಲ್ ಮಾಡಬೇಕಿತ್ತು. ಅದಕ್ಕೆ ಹಳೆ ವಾಸ್ತುವಿನ ವಿರುದ್ಧ ತಿರುಗಿ ಬಿದ್ದರು. ಜನರನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುತ್ತಿದ್ದೇನೆ ಎಂಬ ಭ್ರಮೆ ಬಿತ್ತಿದರು. ಹಳೆ ವಾಸ್ತು ಪದ್ಧತಿಯಲ್ಲಿ ಗೋಡೆ ಒಡೆಯಬೇಕು, ಬಾಗಿಲು ಮುರಿಯಬೇಕು, ಬಾವಿ ಸ್ಥಳಾಂತರಿಸಬೇಕು. ಇದೆಲ್ಲ ಅತ್ಯಂತ ಖರ್ಚಿನ ಬಾಬ್ದು. ಅಷ್ಟೇ ಅಲ್ಲ, ವಾಸ್ತುಪುರುಷ ಅನ್ನೋ ಒಂದು ದೈವದ ಅಸ್ತಿತ್ವವೇ ಸುಳ್ಳು. ಮನೆಯ ಎಲ್ಲಾ ಮೂಲೆಗಳಲ್ಲಿ ಉಪ್ಪು ಶೇಖರಿಸಿ ಇಟ್ಟರೆ ನೆಗೆಟಿವ್ ಎನರ್ಜಿಯನ್ನು ಪೂರ್ತಿ ಹೀರಿಕೊಂಡು ಮನೆಯೆಲ್ಲ ಪಾಸಿಟಿವ್ ಆಗುತ್ತದೆ ಎಂದರು. ಅವರ ಜನ್ಮ ದಿನಾಂಕ, ಹುಟ್ಟಿದ ದಿನ ನೋಡಿಕೊಂಡು ಅವರಿಗೆ ಇಂತಹ ದಿಕ್ಕು ಒಳ್ಳೆಯದು, ಇಂತಹ ಬಣ್ಣ ಒಳ್ಳೆಯದು ಎಂದು ಶರ ಬರೆದರು. ಮಕ್ಕಳು ಓದಲು ಬರೆಯಲು ರಗಳೆ ಮಾಡಿದರೆ ಇಂತಹ ದಿಕ್ಕಿಗೆ ಮುಖ ಮಾಡಿ ಕೂರಿಸಿ ಎಂದರು. ಪರೀಕ್ಷೆಯಲ್ಲಿ ಉತ್ತರ ಮರೆತು ಹೋಗುತ್ತಿದ್ದರೆ ಅವರ ಉತ್ತಮ ದಿಕ್ಕು ಯಾವುದೋ ಅದರ ಕಡೆ ಸ್ವಲ್ಪ ಮುಖ ಓರೆ ಮಾಡಿಕೊಂಡು ಕುಳಿತು ಬರೆಯಲಿ ಎಂದರು. ಗಂಡನಿಗೆ ಪೂರ್ವ, ಹೆಂಡತಿಗೆ ಪಶ್ಚಿಮ ದಿಕ್ಕು ಒಳ್ಳೆಯದು ಎಂಬುವಂತಿದ್ದರೆ ಇಬ್ಬರು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿಕೊಳ್ಳಿ ಎಂದು ಸಲಹೆ ನೀಡತೊಡಗಿದರು. ಆದರೆ ವಾಸ್ತು ತಜ್ಞರಂತೂ ಸರಳವಾಗಿ ಕೋಟ್ಯಾಧೀಶ್ವರರಾಗಿದ್ದಾರೆ. ವಾಸ್ತುವಿನಿಂದ ಸಾಯುವ ದಿನಾಂಕ ಹೇಳುತ್ತೀರಾ? ವಾಸ್ತುವಿನಿಂದ ಸಾಯುವವರನ್ನ ಬದುಕಿಸುತ್ತೀರಾ? ಮಕ್ಕಳಾಗದವರಿಗೆ ವಾಸ್ತುವಿನಿಂದ ಮಕ್ಕಳು ನೀಡುತ್ತೀರಾ? ವಾಸ್ತುವಿನಿಂದ ಸಾವು ಬದುಕಿನ ನಡುವಿನ ಜೀವನವನ್ನು ಸರಳ, ಸುಂದರ, ಅದ್ಭುತ ಮಾಡುತ್ತೀರಾ? ಎಲ್ಲ ಅವರವರ ಶ್ರಮ, ಅವರವರ ಭಾಗ್ಯ, ಅವರವರ ಕರ್ಮ. ಹಣೆ ಬರಹ ಎಂತಾದರೆ ವಾಸ್ತು ಯಾಕೆ ಬೇಕು? ನಮ್ಮ ಹಳ್ಳಿಯ ಪ್ರಾಥಮಿಕ ಶಾಲೆಗಳೇನು ವಾಸ್ತು ನೋಡಿ ಕಟ್ಟಿದ್ದೆ? ಸಾಲಾಗಿ ಬಾಗಿಲುಗಳಿವೆ. ಅಲ್ಲಿಂದಲೇ ಎಂತೆಂತ ಮಹನೀಯರು ಹುಟ್ಟಿ ಬರಲಿಲ್ಲವೇ? ಕಾಶ್ಮೀರ ಸಮಸ್ಯೆಗೆ ಭಾರತದ ವಾಸ್ತುದೋಷ ಕಾರಣ, ಕರ್ನಾಟಕದ ಸಮಸ್ಯೆಗಳಿಗೆ ವಿಧಾನಸೌಧದ ವಾಸ್ತುದೋಷ ಕಾರಣ ಎಂದು ಹೇಳಿದವರಿದ್ದಾರೆ. ಭಾರತದ ಉತ್ತರಕ್ಕೆ ಹಿಮಾಲಯ ಇರೋದು, ದಕ್ಷಿಣದಲ್ಲಿ ಸಮುದ್ರ ಇರೋದೇ ಸಮಸ್ಯೆಯಾದರೆ ಅವುಗಳನ್ನ ಎತ್ತಿ ಎಲ್ಲಿ ಇಡೋಣ ಹೇಳಿ ವಾಸ್ತು ತಜ್ಞರೇ? ವಾಸ್ತು ಜ್ಯೋತಿಷ್ಯ ಭಾರತದ ಪುರಾತನ ವಿದ್ಯೆ, ಅದು ಒಂದು ವಿಜ್ಞಾನ ಎಂಬುದು ದಿಟ. ಅದನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಜನರ ಒಳಿತಿಗಾಗಿ ಬಳಸಿದ ಮಹನೀಯರು ನಮ್ಮ ನಡುವೆ ಆಗಿ ಹೋಗಿದ್ದಾರೆ. ಆದರೆ ಅದನ್ನು ಬೊಗಳೆಯ ಲೆವೆಲ್ಗೆ ಇಳಿಸಿದ ಕೀರ್ತಿ ಟಿವಿ ಜ್ಯೋತಿಷ್ಯಗಳಿಗೆ, ವಾಸ್ತು ತಜ್ಞರಿಗೆ ಸಲ್ಲುತ್ತದೆ.